ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಮೂರು ಚೈನ್ಗಳನ್ನು ತಗೋಬೇಕು. 1, 2, 3. ಈ ರೀತಿ ಮೂರು ಚೈನ್ಗಳನ್ನು ತಗೊಂಡಾದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು. ಅಂದರೆ ತ್ರಿಬಲ್ ಕ್ರೋಶ, ಈ ಥರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕು. ಇದಾದಮೇಲೆ ಮೂರು ಚೈನ್ಗಳನ್ನು ತಗೋಬೇಕು. 1, 2, 3. ಮೂರು ಚೈನ್ ತಗೊಂಡಾದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು. ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ಇಲ್ಲಿ ಮೂರು ಚೈನು ಮತ್ತು ಒಂದು ತ್ರಿಬಲ್ ಕ್ರೋಶ. ಇದೇ ಥರ ನಾವು ಟೋಟಲ್ ಆಗಿ ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು. ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ. ಎರಡು ಆಗಿದೆ, ಈಗ ಮೂರನೇದು. ಈಗ ನಾಲ್ಕನೇ ತ್ರಿಬಲ್ ಕ್ರೋಶ. ಈಗ ಐದನೇ ತ್ರಿಬಲ್ ಕ್ರೋಶ. ನೆಕ್ಸ್ಟು ಆರನೇ ತ್ರಿಬಲ್ ಕ್ರೋಶ. ಈ ರೀತಿಯಾಗಿ ನಾವು ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು. ಆರು ತ್ರಿಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 1 mm ಬೀಡ್ಸ್ ಇದು. ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮೂರು ಚೈನ್ಗಳನ್ನು ತಗೋಬೇಕು. 1, 2, 3. ಈ ರೀತಿ ಮೂರು ಚೈನ್ನ ತಗೊಂಡಾದ್ಮೇಲೆ ಇದನ್ನು ಇಲ್ಲೇ ಮೇಲ್ಗಡೆ, ಈ ಕಂಬದೊಳಗಡೆ ಅಲ್ಲ, ಇಲ್ಲೇ ಮೇಲ್ಗಡೆ ಚೈನ್ ಇರುತ್ತೆ ಅಲ್ವಾ, ಅಲ್ಲಿಗೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಒಂದು ಪಿಕಾಟ್ ಡಿಸೈನ್ ಬರುತ್ತೆ. ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು. ಇಲ್ಲೂ ಕೂಡ ಹಾಗೆ ಟೋಟಲ್ ಆಗಿ ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು. ಇಲ್ಲಿ ಆರನೇ ತ್ರಿಬಲ್ ಕ್ರೋಶಕ್ಕೆ ಪಿಕಾಟ್ ಡಿಸೈನ್ ಮಾಡ್ಕೊಂಡಿದ್ದು. ನೆಕ್ಸ್ಟು ನಾವು ಮತ್ತೆ ಆರು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು. ಇಲ್ಲಿ ಮೂರಾಗಿದೆ. ನಾಲ್ಕು, ಐದು, ಈಗ ಲಾಸ್ಟು ಆರು. ಅಂದರೆ ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶನ ನಾವಿಲ್ಲಿ ತಗೊಂಡು ಆರ್ಸ್ನ ಮಾಡ್ಕೊಳ್ಳೋದು. ಸೆಂಟರ್ ಗ್ಯಾಪಲ್ಲಿ ಒಂದು ಪಿಕಾಟ್ ಡಿಸೈನ್ ಬರುತ್ತೆ ಅಷ್ಟೆ. ನೋಡಿ, ಈ ಥರ ಬರುತ್ತೆ ನಮಗೆ ಆರ್ಚು. ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇದು ಡಿಸೈನು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೋಡಿ, ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಇಲ್ಲಿ ಲಾಕ್ ಮಾಡಿದ್ವಿ ಅಲ್ಲ, ಈಗ ಮೂರು ಚೈನ್ಗಳನ್ನು ತಗೋಬೇಕು. 1, 2, 3. ನೆಕ್ಸ್ಟು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ಒಂದು ನಾಲ್ಕು ಇಲ್ಲ ಮೂರು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಮೂರು ಚೈನ್ನ ತಗೋಬೇಕು. ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು. ಅವಾಗ ನೀವಿಲ್ಲಿ ಎರಡು ಚೈನ್ಗಳನ್ನು ತಗೊಳ್ಳಿ. ತ್ರಿಬಲ್ ಕ್ರೋಶ ಮಾಡಿದ್ರೆ ಇಲ್ಲಿ ಮೂರು ಚೈನ್ಗಳನ್ನು ತಗೋಬೋದು. ಮೂರು ಚೈನ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶನ ತಗೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು.
ಇದೇ ಥರ ನಾವು ಆರ್ಚ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶ ತಗೊಳ್ಳೋದು, 6ನೇ ತ್ರಿಬಲ್ ಕ್ರೋಶಕ್ಕೆ ಈ ಥರ ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ಥರ ಆಗ್ತಾ ಹೋದರೆ ಆಯಿತು. ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ, ಹಾಗೆ ಫಾಸ್ಟ್ ಆಗಿ ಹಾಕುವಂಥ ಡಿಸೈನು, ಗ್ರ್ಯಾಂಡ್ ಆಗೂ ಕಾಣಿಸುತ್ತೆ. ನೋಡಿ, ಸ್ಯಾರಿಗೆ ಹಾಕ್ದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನ ತಗೊಂಡು ಕುಚ್ಚನ್ನ ಕಟ್ಕೋಬೋದು. ಈ ಡಿಸೈನ್ ವಿತೌಟ್ ಕುಚ್ಚು ಅಂದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕೋದು ಕೂಡ ತುಂಬಾ ಈಸಿ. ತ್ರಿಬಲ್ ಕ್ರೋಶ ಹಾಕಿ ಮಾಡೋದ್ರಿಂದ ಈ ಥರ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ. ನೀವು ಬೇಕು ಅಂದರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು. ನೀವೇನಾದರೂ ಡಬಲ್ ಕ್ರೋಶ ಮಾಡಿದ್ರೆ ಇಲ್ಲಿ 2 ಚೈನ್ನ ತಗೊಳ್ಳಿ, ಮತ್ತೆ ಡಬಲ್ ಕ್ರೋಶ ತಗೊಳ್ಳಿ, ನೆಕ್ಸ್ಟು ಇಲ್ಲಿ 2 ಚೈನ್ನ ತಗೊಂಡು ಈ ರೀತಿ ಡಬಲ್ ಕ್ರೋಶದಲ್ಲಿ ಆರ್ಚ್ನ ಮಾಡ್ಕೋಬೋದು. ಅವಾಗ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಈ ರೀತಿ ತ್ರಿಬಲ್ ಕ್ರೋಶ ಹಾಕೋದ್ರಿಂದ ದೊಡ್ಡದಾಗಿ ಬರುತ್ತೆ, ಹಾಗೆ ಡಿಸೈನ್ ಕೂಡ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಜಾಸ್ತಿ ಸ್ಟೆಪ್ಗಳಿದ್ದಾಗ ಮಾಡೋದು ಕೂಡ ತುಂಬ ಕಷ್ಟ, ಹಾಗೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನಾವು ಡಿಸೈನ್ನ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ. ಹಾಕೋದು ಕೂಡ ತುಂಬಾ ಈಸಿ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 500 ಇಂದ 600 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ, ಹಾಗೆ ತುಂಬ ಬೀಡ್ಸ್ಗಳಿದ್ರೆ ಕೂಡ ಇಷ್ಟ ಆಗಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.